ವಾಹನ ಕೆಟ್ಟಿದ್ದ ಕಾರಣ ಪಾಲಿಕೆ ಸದಸ್ಯರು ಹೊಸ ವಾಹನಗಳಿಗೆ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆಯಲ್ಲಿ ಸುಮಾರು 4.3 ಕೋಟಿ ರೂ ವೆಚ್ಚದಲ್ಲಿ ಆಟೋ ಟಿಪ್ಪರ್ಗಳನ್ನು ವಿತರಿಸುವ ಮೂಲಕ ಮೈಸೂರನ್ನ ಕಸಮುಕ್ತವನ್ನಾಗಿ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ಮತ್ತೊಂದು ವಿನೂತನ ಪ್ರಯತ್ನದ ಹೆಜ್ಜೆ ಇಟ್ಟಿದೆ. ಹೀಗಾಗಿ 14ನೇ ಹಣಕಾಸು ಯೋಜನೆಯಡಿ ನಗರದ ಪ್ರತಿ ವಾರ್ಡ್ಗೂ ಆಟೋ ಟಿಪ್ಪರ್ಗಳನ್ನು ವಿತರಣೆ ಮಾಡಲು ಮುಂದಾಗಿದೆ. ಇಂದು ಮೈಸೂರಿನ ಪಾಲಿಕೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೇಯರ್ ತರ್ಸ್ನೀಮ್, ಸಚಿವ ಎಸ್ ಟಿ ಸೋಮಶೇಖರ್, ಪಾಲಿಕೆ ಆಯುಕ್ತ ಗುರುದತ್ ಹೆಗ್ಡೆ ಭಾಗಿಯಾಗಿದ್ರು. ಮೈಸೂರು ಮಹಾನಗರ ಪಾಲಿಕೆ ರೆಡಿ. ಬಾಡಿ ಹೋದ ಮಲ್ಲಿಗೆಯಲ್ಲಿ ಕಡಲೆಕಾಯಿ ಸಿಪ್ಪೆನೆ ಇರಲಿ, ಹಳಸಿದ ಸಾಂಬಾರಿರಲಿ, ಯಶಸ್ ಮಾಡ್ತೀರಾ ತಾನೆ? ಹುಷಾರ್. ಹಳಸಿದ ಪದಾರ್ಥ, ಹೂವು, ಹಣ್ಣು, ತರಕಾರಿ ಮುಂತಾದ ಹಚ್ಚಿದ ಪೇಪರ್, ಪ್ಲಾಸ್ಟಿಕ್, ಗಾಜು, ರಬ್ಬರ್ ಮುಂತಾದ ಒಣಕಸ ಬೇರ್ಪಡಿಸಿ. ಇವತ್ತು ಈ ದಿನ ನಾವು ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ವಾರ್ಡಲ್ಲಿ ಸಮಸ್ಯೆ ಆಗಿತ್ತು. ಆ ಹಳೆ ಆಟೋಸ್ಗಳನ್ನ ಎಲ್ಲ ಕೆಟ್ಟದೋಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಆಟೋ ಕೊಡಬೇಕು ಅಂತ. ಸೊ ಸತತವಾಗಿ ನಾವು ಕಮಿಷನರ್ ಎಲ್ಲ ಇದು ಮಾಡಿಬಿಟ್ಟು 14 ಫೈನಾನ್ಸ್ ಗ್ರ್ಯಾಂಟಲ್ಲಿ ನಾವು ಈಗ ಎಲ್ಲ 65 ವಾರ್ಡ್ಸ್ಗಳಿಗೆ ಹೊಸ ವೆಹಿಕಲ್ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡಿಬಿಟ್ಟು ಇವತ್ತೊಂದು ಎಲ್ಲ ಸಹಕಾರ ಆಗಿದೆ. ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಮುಖಾಂತರ ನಾವು ಇವತ್ತು ಇನಾಗ್ಯುರೇಷನ್ ಮಾಡಿದ್ದೀವಿ. ಎಲ್ಲ 65 ವಾರ್ಡ್ಸ್ ಕಾರ್ಪೊರೇಟರ್ಗಳಿಗೂ ಒಂದೊಂದು ವೆಹಿಕಲ್ ನಾವು ಕೊಡ್ತಾ ಇದ್ದೀವಿ. ಅದನ್ನು ಏನು ಹಸಿ ಕಸ, ಒಣ ಕಸ ಬೇರೆ ಬೇರೆ ಸೆಗ್ರಿಗೇಷನ್ ಮಾಡಿಬಿಟ್ಟು ಬೇರೆ ಎರಡು ಕಂಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಪಬ್ಲಿಕ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಇದೇ ಥರ ನೀವು ಕೂಡ ಸೆಗ್ರಿಗೇಟ್ ಮಾಡಿಬಿಟ್ಟು ಕಸ ಕೊಟ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ. ಎಲ್ಲ ಕಾರ್ಪೊರೇಟರ್ಗಳು ಅವರವ್ರ ವಾರ್ಡ್ಗೆ ಒಂದೊಂದು ವೆಹಿಕಲ್ ಕೊಡಬೇಕು ಅಂತಕ್ಕಂಥದ್ದನ್ನು ಬೇಡಿಕೆಯನ್ನು ಇವತ್ತು ಬೆಂಗಳೂರು ಮೈಸೂರು ಮಹಾನಗರ ಪಾಲಿಕೆ ಈಡೇರಿಸಿದೆ. ಸುಮಾರು 65 ವೆಹಿಕಲ್ನ 65 ವಾರ್ಡ್ಗೆ ಕೊಡ್ತಕ್ಕಂಥದ್ದು 14ನೇ ಫೈನಾನ್ಸ್ನಲ್ಲಿ ಏನು ಸುಮಾರು 4.3 ಕೋಟಿ ಆಗ್ತದೆ, ಅದ್ರ ಮುಖಾಂತರ ಇವತ್ತು 65 ವಾರ್ಡ್ಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಪ್ರಾಮಾಣಿಕವಾಗಿ ಆಯಾ ವಾರ್ಡ್ನಲ್ಲಿ ಕಸ ಇಲ್ಲೇ ಇರ್ತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ. ಕಾರ್ಪೊರೇಷನ್ ಎಷ್ಟೇ ಮಾಡಿದ್ರೂ ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕಾಗ್ತದೆ. ಈಗೇನು ಮೈಸೂರು ಕ್ಲೀನ್ ಸಿಟಿ ಅಂತಕ್ಕಂಥದ್ದಿದೆ, ಇನ್ನೂ 100ಕ್ಕೆ 100 ಆಗ್ತಕ್ಕಂಥ ವ್ಯವಸ್ಥೆಗೆ ಆಡಳಿತ ಕಾರ್ಪೊರೇಷನ್ ಇವತ್ತು ಚಾಲನೆಯನ್ನು ಕೊಟ್ಟಿದೆ. ಸರಿ, ಥ್ಯಾಂಕ್ ಯು.